ರಾಹುಲ್ ಗಾಂಧಿಯವರ ವಿಚಾರದಲ್ಲಿ ತಾವೆಲ್ಲ ಆದಂತಹ ತೀರ್ಪನ್ನು ತಾವೆಲ್ಲ ಗಮನಿಸಿದ್ದೀವಿ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸು ಇಡೀ ದೇಶದ ಉದ್ದಗಳಿಗೂ ಮತ್ತು ಎಲ್ಲ ವಿರೋಧ ಪಕ್ಷದವರು ರಾಹುಲ್ ಗಾಂಧಿಯವರ ಪರವಾಗಿ ನಿಲ್ತಾ ಇದ್ದೀವಿ ಅನ್ನೋ ಒಂದು ವಿಚಾರವನ್ನು ಒಂದು ಸಂದೇಶವನ್ನು ಕಳಿಸಬೇಕಾಗಿದೆ. ರಾಹುಲ್ ಗಾಂಧಿಯವರು ಯಾವ ಕಾರಣಕ್ಕೂ ಈ ದೇಶದ ಸ್ವಾಭಿಮಾನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅವರು ಮಾಡಿದಂಥ ಭಾಷಣಕ್ಕೆ ಏನು ಅವರಿಗೆ ಇವತ್ತು ತೀರ್ಪು ಸಿಕ್ಕಿದೆ, ನಾನು ನ್ಯಾಯಾಲಯದ ಬಗ್ಗೆ ನಾನೇನು ಮಾತಾಡೋಕೆ ಹೋಗುವುದಿಲ್ಲ. ಆದರೆ ಅವರಿಗೆ ರಾಜಕೀಯವಾಗಿ ಏನೋ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ, ಅವ್ರನ್ನ ಮುಗಿಸ್ಬೇಕು ಅಂಥೇಳಿ ಅದನ್ನು ಖಂಡಿಸ್ತಾ ಇದ್ದೇವೆ. ಏಳು ವರ್ಷ ಅಧಿಕಾರ ಚುನಾವಣೆ ನಿಲ್ಲಬಾರ್ದು ಅಂಥೇಳಿ ಏನು ತೀರ್ಪು ಬಂದಿದೆ, ಬಹುಶಃ ಅವರ 7 ಲಕ್ಷ ಓಟಲ್ಲಿ ಗೆದ್ದಂಥವ್ರನ್ನ ರಾತ್ರೋರಾತ್ರಿ ಅನರ್ಗಳಿಸಿ ಅವರ ಜನಪ್ರೀತಿಯನ್ನು ಭಾರತ್ ಜೋಡೋ ಆದಮೇಲೆ ಅವ್ರಿಗೆ ಸಿಕ್ಕಂಥ ಪ್ರೀತಿ ಅಭಿಮಾನ, ಅದರಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಂಥ ಶಕ್ತಿ, ನಮ್ಮ ಸರ್ಕಾರ ರಚನೆ ಮಾಡಲಿಕ್ಕೆ ಬಹುಶಃ ತಾವೆಲ್ಲ ಗಮನಿಸಿರಬೇಕು. ಚಾಮರಾಜನಗರದ ಜಿಲ್ಲೆ ಗುಂಡ್ಲುಪೇಟೆಯಿಂದ ಶುರುವಾಗಿ ಎಲ್ಲೆಲ್ಲಿ ಅವರು ನಡೆದು ಹೋದರು, ಒಂದೆರಡು ಕ್ಷೇತ್ರ ಬಿಟ್ಟರೆ ಎಲ್ಲ ಕ್ಷೇತ್ರ ಕೂಡ ಗೆದ್ದಿದ್ದಾರೆ. ಗುಂಡ್ಲುಪೇಟೆ, ನಂಜನಗೂಡು, ಮೈಸೂರು, ವರ್ಣ, ನಾಗಮಂಗಲ, ಅದಾದಮೇಲೆ ಶ್ರೀರಂಗಪಟ್ಟಣ, ಅದಾದಮೇಲೆ ಗುಬ್ಬಿ, ಈ ರೀತಿ ಸೀದಾ ಹಿರಿಯೂರು, ಚಳ್ಳಕೆರೆ, ಮೊಳಕಾಲ್ಮೂರು, ಬಳ್ಳಾರಿ, ಇವೆಲ್ಲ ಕೂಡ ಅವರು ಎಲ್ಲೆಲ್ಲಿ ಹೆಜ್ಜೆ ಹಾಕಿದ್ರು ನಾವು ಗೆಲ್ಲಕ್ಕಾಗದೇ ಹೋದಂಥ ಕ್ಷೇತ್ರ ಕೂಡ ಮೈಸೂರು ಟೌನು ಎಲ್ಲ ಕೂಡ ಇವತ್ತು ಸಿಟಿ ಎಲ್ಲ ಕೂಡ ಇವತ್ತು ಗೆದ್ದು ನಮಗೊಂದು ದೊಡ್ಡ ಶಕ್ತಿ ಬಂದಿದೆ. ಇದನ್ನು ತಾವು ಈ ಸಂದರ್ಭದಲ್ಲಿ ಅವರ ಜನಪ್ರಿಯತೆಯನ್ನು ವಿರೋಧ ಪಡುತ್ತೇವೆ. ಮುಂದಕ್ಕೆ ಅವರು ಈಸ್ಟ್ ವೆಸ್ಟ್ ಒಂದು ಮಾಡಬೇಕು ಅನ್ನೋದು ಕೂಡ ಒಂದು ಚಿಂತನೆ ಆಗ್ತಾ ಇರೋದು, ಸಲಹೆ ಬಂದಿರೋದು ಕೂಡ ತಾವೆಲ್ಲ ಗಮನಿಸಿದ್ದೀರಿ. ಸೊ ಅವ್ರಿಗೆ ಹಿನ್ನಡೆ ಮಾಡಲಿಕ್ಕೆ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಅದಕ್ಕೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಒಂದು ತೀರ್ಮಾನವನ್ನು ಮಾಡಿದೆ. ನಾವೆಲ್ಲ ಸೇರಿ 12ನೇ ತಾರೀಕು ಇಡೀ ದೇಶದ ಎಲ್ಲ ಕೇಂದ್ರ ಸ್ಥಳದಲ್ಲಿ ಒಂದು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ.